ಕಂಪೇರ್ ಟು ಮುಂಚೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಅಮ್ಮನ ಮನೆಯಿಂದ ಬಂದಾಗಲೇ 15 ಡೇಸ್ ಆಯಿತು. ಅಮ್ಮನ ಮನೆ ವ್ಲಾಗ್ಸ್ ಎಲ್ಲ ನೋಡಿದ್ರಿ ಅಲ್ಲ, ಅದಾದ್ಮೇಲೆ ತುಂಬ ಗ್ಯಾಪ್ ಆಯಿತು, ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಅಮ್ಮನ ಮನೆಯಿಂದ ಬಂದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ತುಂಬಾ ಪ್ರೊಸೆಸ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಹಸ್ಬೆಂಡು ಮಗ ಅವ್ರ ಮನೇಲಿದ್ದರು, ಹಾಗಾಗಿ ಮಗ ಇದ್ದಾಗ ಕೇಳಬೇಕಲ್ಲ, ಎಲ್ಲ ಫುಲ್ ಹರಡ್ಕೊಂಡು ಎಲ್ಲ ಕಿತ್ತಾಕ್ಕೊಂಡು ಎಲ್ಲ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಪ್ರೊಸೆಸ್ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ನನಗೆ ಇವಾಗ ಸಮ್ಮರಲ್ಲಿ ಸ್ವಲ್ಪ ಏನು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ವೀಡ್ ಔಟ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಎಲ್ಲ ನಾನು ಡೊನೇಟ್ ಅನ್ನೋದಕ್ಕಿಂತ ನೀಡಿ ಪೀಪಲ್ಗೆ ಅಥವಾ ಈವನ್ ನನ್ನ ಹಸ್ಬೆಂಡ್ ಮನೆಗೆ ಅಥವಾ ಅಮ್ಮನ ಮನೆಗೆ ಕೊಡೋವಂಥದ್ದು ಕೆಲವೊಂದು ವಸ್ತುಗಳಿರುತ್ತೆ, ಅದನ್ನೆಲ್ಲ ಡಿವೈಡ್ ಮಾಡ್ತೀವಿ, ನಾವು ಹೋಗೋವಾಗ ತೊಗೊಂಡು ಹೋಗೋದಕ್ಕಾಗತ್ತೆ ಅಂತೇಳಿ. ಹಂಗಾಗಿ ಆ ಪ್ರೊಸೆಸ್ಸಲ್ಲಿ ತುಂಬ ಬ್ಯುಸಿ ಆದೆ. ಅದಾದ ತಕ್ಷಣ ಊರಿಂದೆಲ್ಲ ರಿಲೇಟಿವ್ಸ್ ಬಂದರು, ಅವರೊಂದು 5 ಡೇಸ್ ಇದ್ದರು. ಹಂಗಾಗಿ ಆ ಇದರಲ್ಲಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಇವಾಗ ಎಲ್ಲ ಸಮ್ಮರ್ ವೆಕೇಷನ್ ಇದೆ, ಹಾಗಾಗಿ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಂದು ಕ್ಲಾಸಸ್ ಎಲ್ಲ ಇತ್ತು, ಮತ್ತು ಮಗಂದು ಕಾಲೇಜ್ ಎಲ್ಲ ನೋಡಬೇಕಿತ್ತು, ಹಾಗಾಗಿ ಆ ಲಾಂಗ್ ಪ್ರೊಸೆಸ್ಸಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ ಅಂತಲೇ ಹೇಳ್ಬೋದು. ಹಾಗಾಗಿ ವೀಡಿಯೋಸ್ ಬರಲಿಲ್ಲ. ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಹಾಕೋಣ ಅಂತೇಳಿ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನನಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಆಗುತ್ತೆ, ಯಾಕಂದರೆ ಸ್ವಲ್ಪ ಎಲ್ಲ ಕಡೆ ಓಡಾಡೋದಿರುತ್ತೆ, ಮಗನ ಕಾಲೇಜ್ ಇರುತ್ತೆ, ಮತ್ತು ಈಗ ಸ್ಕೂಲ್ ಮುಗಿದು ಕಾಲೇಜಿಗೆ ಹೋಗ್ತಿದ್ದೇನೆ ಅಂದರೆ ಒಂದು ಸ್ವಲ್ಪ ಪ್ರೊಸೆಸ್ ಎಲ್ಲ ಇರುತ್ತೆ ಅಲ್ವಾ, ಗೊತ್ತಿರುತ್ತೆ ನಿಮಗೂ. ಹಾಗೇ ನಂದು ಏನು ಇನ್ಸ್ಟಿಟ್ಯೂಷನ್ ಇದೆ ಅದರದ್ದು ಸ್ವಲ್ಪ ಡೆವಲಪ್ ಆಗಲಿ, ಅಥವಾ ಈಗ ರಜಾ ಆಗಿರೋದ್ರಿಂದ ಆಫ್ಲೈನು ಆನ್ಲೈನ್ ಎರಡೂ ಕ್ಲಾಸ್ ನಡೀತಿದೆ. ಅಂದರೆ ಆಲ್ಟರ್ನೇಟ್ ಡೇಸಲ್ಲಿ ತೊಗೊತಾ ಇದ್ದೀನಿ, ಒಂದಿನ ಆನ್ಲೈನ್ ಕ್ಲಾಸ್ ತೊಗೊಂಡ್ರೆ ಇನ್ನೊಂದು ದಿನ ಆಫ್ಲೈನ್ ಕ್ಲಾಸ್ ತೊಗೊತಾ ಇದ್ದೀನಿ. ಹಾಗಾಗಿ ಆ ಕಡೆನೂ ಬ್ಯುಸಿ ಆಗಿದ್ದೀನಿ, ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ನೈಟ್ ಆದ ತಕ್ಷಣ ನನಗೆ ಫಸ್ಟು ರೆಸ್ಟ್ ಮಾಡಿಬಿಡ್ಬೇಕು ಅನ್ನೋಷ್ಟು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗಾಗಿ ವೀಡಿಯೋಸ್ ಬರ್ತಾ ಇಲ್ಲ. ನೋಡಿ, ಒಂದು ನಿಮಗೆ ಏನು ಮೋಟಿವೇಶನ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ನನಗೆ ಗೊತ್ತಿರೋದು ನಿಮಗೆ ತಿಳಿಸಿದಾಗ ನಿಮಗೂ ಯೂಸ್ ಆಗುತ್ತೆ ಅಂತ ಅಷ್ಟೇ ಒಂದು ಇಂಟೆನ್ಷನ್ಗೆ ಮಾಡ್ತಿರೋವಂಥದ್ದು. ಅಮ್ಮನ ಮನೆ ವ್ಲಾಗ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಜನ ನನಗೆ ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ನನಗೆ ಏನಾಗಿದೆ ಅಂದರೆ ಇವಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರು ನನಗೆ ಏನಾಗುತ್ತೆ ವೀಡಿಯೋಸ್ ನೋಡಿದ್ರು ಸುಮ್ಮನೆ ಇರ್ತಾರೆ, ಬಟ್ ನನ್ನ ರಿಲೇಟಿವ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ನೋಡಿದಾಗ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಹಾಗಾಗಿ ಅದೊಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು. ಬನ್ನಿ, ನಂದು ಈ 2 ಡೇಸ್ ನಾನು 2 ಡೇಸ್ದು ಇದನ್ನು ವೀಡಿಯೋ ಎರಡು ಸೇರಿಸ್ಬಿಟ್ಟು ಒಂದಿನ ಹಾಕ್ತಾ ಇದ್ದೀನಿ, ಯಾಕಂದರೆ ಕೆಲಸ ಮಾಡೋ ಟೈಮಲ್ಲಿ ನನಗೆ ವೀಡಿಯೋ ಎಲ್ಲ ಫುಲ್ಲು ಟೈಮಲ್ಲಿ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ 2 ಡೇಸ್ ವೀಡಿಯೋ ಒಂದೇ ದಿನ ತೊಗೊಂಡು ಬಂದಿದ್ದೀನಿ, ಸಾಟರ್ಡೇ ಆ್ಯಂಡ್ ಸಂಡೇದು. ಅದು ಆಫ್ಟರ್ 15 ಡೇಸ್ ಅಮ್ಮನ ಮನೆಯಿಂದ ಆಗಿ 15 ಡೇಸ್ ಆದಮೇಲೆ ವೀಡಿಯೋ ಬರ್ತಾ ಇದೆ. ನೋಡಿ, ಒಪ್ಪಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಮ್ಮನ ಮನೆಯಿಂದ ಬರೋವಾಗ ಹಸಿದು ಹಸಿನ ತೊಗೊಂಡು ಬಂದಿದ್ದೆ, ಅದನ್ನು ಇಲ್ಲಿ ನಾನು ಫೇಸ್ಗೆ ಬಾಡಿಗೆ ಅಪ್ಲೈ ಮಾಡೋದಕ್ಕೆ ಎಣ್ಣೆ ರೆಡಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಫಸ್ಟು ನಾನು ಅರಿಶಿನದ್ದು ಕೊಂಬೆಲ್ಲ ಕಟ್ ಮಾಡಿ ಹಾಕಿ ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅರಿಶಿನದ ಕೊನೆ, ಅದೇ ಏನು ಅರಿಶಿನ ಕೊನೆ ಇತ್ತು ಅದಕ್ಕೇ ಹರಳೆಣ್ಣೆ ಹಾಕಿಬಿಟ್ಟು ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅಂತ ಹೇಳಿದ್ರೆ ಬಾಯ್ಲ್ ಮಾಡಿ ಅದರದ್ದು ಕಂಟೆಂಟ್ ಎಲ್ಲ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗಾಗಿ ಅದನ್ನು ನಾನು ಇಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಇದು ಆದಮೇಲೆ ನಾನು ಕೊಬ್ಬರಿ ಎಣ್ಣೆಯನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಕುದಿಸ್ಕೊಂಬಿಟ್ಟು ಅದನ್ನು ತಣ್ಣಗೆ ಆದಮೇಲೆ ಬಾಟಲ್ಗೆ ಸ್ಟೋರ್ ಮಾಡಿ 1 ಇಯರ್ ತನಕ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮನ ಮನೆಯಿಂದ ಅಂದರೆ ವ್ಲಾಗ್ ಬಂದಾಗ ಅದರಲ್ಲಿ ಮಾಡಿ ಹಾಕಿದ್ದೆ, ಅದರಲ್ಲಿ ಬರೀ ಕೊಬ್ಬರಿ ಎಣ್ಣೆ ಎಷ್ಟು ಯೂಸ್ ಮಾಡಿದೆ, ಬಟ್ ಇಲ್ಲಿ ನಾನು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿಕೊಂಡು ನಾನು ಬಾಯ್ಲ್ ಮಾಡಿ ಇಟ್ಕೋತೀನಿ. ಇದು ಫೇಸ್ಗೆ ಬಾಡಿಗೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ ಅಂಥೇಳಿ 1 ಇಯರ್ ತನಕ ಆರಾಮಾಗಿ ಗ್ಲಾಸ್ ಬಾಟಲಲ್ಲಿ ಹಾಕಿಟ್ಟಾಗ ಅದು ಆರಾಮಾಗಿ ಇರುತ್ತೆ, ಏನು ಹಾಳಾಗೋದಿಲ್ಲ. ಹಾಗಾಗಿ ನೋಡಿ, ರೆಡಿ ಇದೆ. ಇದನ್ನು ತಣ್ಣಗಾದಮೇಲೆ ನಾನು ಬಾಟಲ್ಗೆ ಸ್ಟೋರ್ ಮಾಡ್ತೀನಿ. ಇನ್ನು ಉಳಿದಿರೋಂಥ ಅರಿಶಿನದ ಏನಿದೆ ಅದು ಬಾಯ್ಲ್ ಆಗಿರೋಂಥದ್ದು ಅದನ್ನು ನಾನು ಅರಿಶಿನ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀನಿ, ಅದನ್ನು ಅಷ್ಟೇ ಫೇಸಿಗೆ ಅಪ್ಲೈ ಮಾಡ್ಕೋಬೋದು, ಅದು ವೇಸ್ಟ್ ಆಗೋದಿಲ್ಲ. ಹಾಗಾಗಿ ನೋಡಿ, ಎಣ್ಣೆ ತುಂಬ ಚೆನ್ನಾಗಿರೋವಂಥದ್ದು, ತುಪ್ಪದ ಥರ ಕಲರ್ ಬಂದಿದೆ, ಬಟ್ ತುಂಬ ಏನು ಪ್ಯೂರ್ ಆಗಿರೋಂಥ ಬಾಡಿ ಮಸಾಜ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ಇದನ್ನು ಪೇಸ್ಟ್ ಮಾಡಿ ಡೈಲಿ ಫೇಸಿಗೆ ಅಪ್ಲೈ ಮಾಡ್ಕೋಬೋದು, ವೇಸ್ಟ್ ಆಗೋದಿಲ್ಲ. ಇನ್ನು ಏನು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗ್ತಾ ಇದೆ, ಆದಷ್ಟು ಏನಾಗುತ್ತೆ ಬೇಗ ಮಾಡ್ಕೋಬೇಕು ಅನ್ನೋ ಹರಿಬರಿಲಿ ಯಾವುದೋ ಒಂದು ಬೇಗ ತಿಂಡಿ ಆಗುತ್ತೆ ಅನ್ನೋ ಥರ ಆಗೋದಿಲ್ಲ. ಮಕ್ಕಳಿದ್ದಾಗ ಅವ್ರಿಗೆ ಬೇಕಾಗಿರೋಂಥ ಇಷ್ಟ ಆಗಿರೋಂಥ ತಿಂಡಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಉಪ್ಪಿಟ್ಟು ವೆಜಿಟೇಬಲ್ಸು ಸ್ವಲ್ಪ ಇತ್ತು, ಹಂಗೆ ಕ್ಯಾರೆಟ್ ಒಂದೇ ಇದು, ಕ್ಯಾರೆಟ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಕ್ಯಾರೆಟ್ ಜಾಸ್ತಿ ಹಾಕ್ಬಿಟ್ಟು ಅದನ್ನು ಮಾಡಿಕೊಂಡು ಇವಾಗ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮತ್ತು ಕ್ಯಾರೆಟ್ ಉಪ್ಪಿಟ್ಟು ಮತ್ತು
ಏನು ಉಪ್ಪಿನಕಾಯಿ, ಅದನ್ನು ಕ್ಯಾರೆಟ್ ನಾನು ಗ್ರೇಟ್ ಮಾಡಿ ಹಾಕೊಂಡಾಗ ಅದು ಚೆನ್ನಾಗಿ ಬಾಯಿಗೆ ಸಿಗುತ್ತೆ, ಮತ್ತು ತಿನ್ನುವಾಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದಷ್ಟು ಹೊಸ ಪಾತ್ರೆಗಳು ಅಂತ ಹೇಳಿದ್ರೆ ನಾನು ಇದೆಲ್ಲ ಏನು ನಾನ್ಸ್ಟಿಕ್ ತವ ಅದೆಲ್ಲ ರಿಮೂವ್ ಮಾಡಿ ಅಂದರೆ ತೆಗೆದು ಹಾಕಿ ಇದನ್ನು ನಾನು ಆ ಪ್ಲೇಸಿಗೆ ಐರನ್ ಕಡಾಯಿ ಎಲ್ಲ ತೊಗೊಂಬಂದಿದ್ದೆ, ಜೊತೆಗೆ ಸ್ವಲ್ಪ ಸ್ಟೀಲ್ದು ವೆಸಲ್ಸ್ ತೊಗೊಂಡು ಬಂದಿದ್ದೆ. ಅದನ್ನು ನಾನು ಯೂಸ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಅದನ್ನು ಯೂಸ್ ಮಾಡೋಣ ಅಂಥೇಳಿ. ಇದೇನು ಸ್ಟಿಕ್ಕರ್ ಹಾಕಿರ್ತಾರೆ ಅದನ್ನು ಏನು ನಾವು ಹಾಗೇನೆ ಕೀಳಕ್ಕೆ ಹೋದರೆ ಅರ್ಧ ಬರ್ಧ ಬರುತ್ತೆ, ಹಾಗಾಗಿ ಏನು ಮಾಡಬೇಕು ತಳ ಬಿಸಿ ಮಾಡಿ ಅದನ್ನು ಈಸಿಯಾಗಿ ನೈಫು ತುದಿಯಿಂದ ಎತ್ತಿದಾಗ ಆರಾಮಾಗಿ ಬರುತ್ತೆ. ಹಾಗಾಗಿ ತಳ ಬಿಸಿ ಮಾಡಿದಾಗ ಗಮ್ಮು ಏನಿರುತ್ತೆ ಅಂದರೆ ಏನು ಸ್ಟಿಕ್ಕರ್ದು ಗಮ್ಮು ಅದು ಬಿಡುತ್ತೆ ಅಲ್ವಾ, ಹಾಗಾಗಿ ಅದು ಆರಾಮಾಗಿ ಬರುತ್ತೆ, ಯಾವುದೇ ಅಲ್ಲಿ ಪೇಪರ್ ಉಳಿದಿರೋಂಥದ್ದು ಬರೋದಿಲ್ಲ. ಸೊ ಈ ಥರ ಮಾಡಿದಾಗ ಪೇಪರ್ ಅರ್ಧ ಬರ್ಧ ಕಿತ್ಕೊಂಡು ಹೋಗಿರೋ ಥರದ್ದು ಆ ಥರದ್ದೇನು ಆಗೋದಿಲ್ಲ. ಇದೇ ಥರ ನಾನು ಒಂದು ಚಿಕ್ಕದು ಸ್ಟೀಲ್ ಬಾಂಡ್ಲಿ ಮತ್ತು ಒಂದು ಹರಿವಾಣ ಅಂತ ಹೇಳ್ತಾರೆ ರೊಟ್ಟಿ ಮಾಡೋದಕ್ಕೆ ಅಂಥೇಳಿ, ಅದು ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಅಲ್ಲಿ ಊರಿಗೆ ಹೋದಾಗ ಅಮ್ಮ ಹೇಳ್ತಾಯಿದ್ರು ನೀನು ನಾನು ಏನು ಮಾಡ್ತಿದ್ದೆ ಅಂದರೆ ಈ ಥರದ್ದು ಸಣ್ಣ ಬಾಂಡ್ಲಿಲಿ ಅದರಲ್ಲೇ ಕಲ್ಸ್ಕೊಂಡು ಹಾಕ್ತಾಯಿದ್ದೆ ಅಂದರೆ ಕಡಿಮೆ ಅಲ್ವಾ ರೊಟ್ಟಿ ಇಲ್ಲಿ ನಮ್ಮ ಮನೇಲಿ, ಅಂದರೆ ಹಸ್ಬೆಂಡು ನನಗೆ ಅಷ್ಟೇ ಬೇಕಾಗಿರೋದ್ರಿಂದ ಹಾಗಾಗಿ ಈ ಥರದ್ದು ಹರಿವಾಣ ಬೇಕಿತ್ತು, ಹಾಗಾಗಿ ತೊಗೊಂಡು ಬಂದೆ. ಅದು ಮತ್ತು ಚಿಕ್ಕದು ಸ್ಟೀಲ್ ಬಾಂಡ್ಲಿ ಅದೆರಡೂ ಸ್ಟಿಕ್ಕರ್ ರಿಮೂವ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡೋಣ ಅಂತ ಹೇಳಿ ನೋಡಿ ಆರಾಮಾಗಿ ಬರುತ್ತೆ ಈ ಥರ ತಳ ಬಿಸಿ ಮಾಡಿ ಹಾಕಿದಾಗ. ಇದು ನೋಡಿ ಏನೋ ಊರಿಂದು ಒಂದು ವಿಡಿಯೋ ಮಿಸ್ ಆಗಿತ್ತು ಹಾಕೋದು, ಇದೇನಂತೀವಿ ನಾವು ಕಲಂಜಿ ಸೀಡ್ಸ್ ಅಂತ ಹೇಳ್ತೀವಿ ಅಲ್ಲ, ಅದು ಈರುಳ್ಳಿ ಬೀಜ ಇದು. ಇದನ್ನು ನಾವು ಹಳ್ಳಿಗಳ ಕಡೆ ಇದನ್ನು ಸಮ್ಮರಲ್ಲಿ ಅಂದರೆ ನೆಕ್ಸ್ಟು ನಾವು ರೈನಿ ಸೀಸನ್ ಸ್ಟಾರ್ಟ್ ಆದಾಗ ಈರುಳ್ಳಿ ಎಲ್ಲ ಚೆಲ್ಲೋದಕ್ಕೆ ಬೇಕಾಗುತ್ತೆ, ಅಂದರೆ ಈರುಳ್ಳಿ ನಾವು ಏನು ಬೆಳಿತೀವಿ ಅದಕ್ಕೆ ಬೇಕಾಗಿರೋಂಥ ಸೀಡ್ಸ್ ಇದು. ನಾವು ಕಲಂಜಿ ಅಂತೀವಿ, ಬ್ಲ್ಯಾಕ್ ಆನಿಯನ್ ಸೀಡ್ಸ್ ಅಂತೀವಿ, ಮತ್ತು ಬ್ಲ್ಯಾಕ್ ಕರವೆ ಅಂತೀವಿ, ನಿಗೆಲ್ಲ ಅಂತ ಏನೇನೋ ಹೇಳ್ತೀವಿ, ಇದಕ್ಕೆ ಒಂದಷ್ಟು ಹೆಸರುಗಳಿದೆ ಏನು ಆನಿಯನ್ ಸೀಡ್ಸ್ಗೆ ಇದು. ಮತ್ತು ಏನು ಫೇಸ್ ಪ್ಯಾಕಿಗೂ ಯೂಸ್ ಮಾಡ್ತಾರೆ, ಹೇರ್ ಪ್ಯಾಕಿಗೂ ಯೂಸ್ ಮಾಡ್ತಾರೆ, ಕೆಲವೊಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೂ ಇದು ಕಲಂಜಿ ಸೀಡ್ಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಇದನ್ನು ನಾವು ಬೆಳಿತೀವಿ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಕಲಂಜಿ ಸೀಡ್ಸು ನಮಗೆ ಫ್ರೆಶ್ ಆಗಿ ನಾವು ಇಯರ್ಲಿ ಒನ್ಸು ಇದನ್ನು ಮಾಡಿ ನಾವು ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಹೊಲಗಳೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇದು ಚೆಲ್ಲೋದು ಪ್ರತೀತಿ ಇರುತ್ತೆ. ಹಾಗಾಗಿ ಯೂಶ್ವಲಿ ನಾನು ಈಗ ಅಂದರೆ ಅಮ್ಮ ಮೊದಲೆಲ್ಲ ಅಮ್ಮನ ಮನೆಯಲ್ಲಿ ಮೊದಲು ಅಪ್ಪಾಜಿ ಎಲ್ಲ ಚೆಲ್ಲಿ ಇದು ಮಾಡ್ಕೊಂಡಿದ್ರು, ಬಟ್ ಇವಾಗೆಲ್ಲ ನಾವು ಈರುಳ್ಳಿ ಬೆಳೆಯೋದು ಬಿಟ್ಟಿದ್ದಾದಮೇಲೆ ನಾವು ಇದನ್ನು ಹಾಕಿಲ್ಲ. ಇದು ಪಕ್ಕದ ಮನೆಯವರು ಹಾಕಿದಾಗ ಒಣಗಾಕಿದ್ದಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದಷ್ಟೇ. ನೋಡಿ ಇದು ಕಲಂಜಿ ಸೀಡ್ಸು, ಇದನ್ನು ನಾನು ಸ್ವಲ್ಪ ತೊಗೊಂಡ್ಬಂದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಒಂದು ವರ್ಷ ತನಕನೂ ಇಡ್ಬೋದು. ನಾನು ಹೇರ್ ಪ್ಯಾಕ್ ಹಾಕೋವಾಗ ಯೂಸ್ ಮಾಡ್ಕೊತೀನಿ, ಆಮೇಲೆ ಆಯಿಲ್ ಏನಾದರೂ ಮಾಡ್ಕೊಳೋವಾಗಲೂ ಯೂಸ್ ಮಾಡ್ಕೊತೀನಿ. ಇದೇನಿಲ್ಲ, ಸಿಂಪಲ್ಲು ಏನು ಸ್ಮಾಲ್ ಆನಿಯನ್ ಇರುತ್ತೆ ಅಲ್ಲ ಚಿಕ್ಕದು ಆನಿಯನ್ನು, ಅದನ್ನು ಏನು ಮಾಡ್ತಾರೆ ನೆಲಗಳಲ್ಲಿ ಕ್ಲೀನ್ ಮಾಡಿಕೊಂಡು ಅದನ್ನು ಬೇರೆ ಕೆಳಗೆ ಬರೋ ಥರ ಅದನ್ನು ನೆಲಕ್ಕೆ ಹಾಕ್ತಾರೆ. ಹಾಕಿದ್ಮೇಲೆ ಇದು ಸ್ವಲ್ಪ ದಿನಕ್ಕೆ ಒಂದು ನಮಗೆ ಏನು ಇದನ್ನು ಮಾಡ್ತೀವಿ ಅಲ್ಲ ಫ್ಲವರ್ ಪಲ್ಯಗಳು ಅಥವಾ ಏನಾದ್ರು ಇದರದ್ದೆಲ್ಲ ರೆಸಿಪಿ ಮಾಡಿದಾಗ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಆನಿಯನ್ದು ಇದು ಏನು ಹೂ ಅಂತಲೇ ಹೇಳ್ಬೋದು, ಅದು ಬರುತ್ತೆ. ಈ ಥರ ಬಂದಾಗ ಸ್ವಲ್ಪ ಒಣಗಿದ ಥರ ಆದಾಗ ಅದನ್ನು ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಬೀಜ ತೆಗೆದು ಇಟ್ಕೊಳ್ತೀವಿ. ಅದನ್ನು ರೈನಿ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗ ಅದನ್ನು ಯೂಸ್ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ಇದು ಬಂದು ಸ್ಮಾಲ್ ಇನ್ಫಾರ್ಮೇಷನ್ನು, ಮತ್ತು ನಾನು ನೋಡಿರೋಂಥದ್ದು. ಹಾಗಾಗಿ ನಾನು ಮತ್ತೆ ಗುಬ್ಬಿಗೆ ಬಂದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋವಾಗ ಕೆಲವೊಂದು ಐಟಮ್ ಸಿಕ್ಕಿದ್ವಿ, ಕೆಲವೊಂದು ಅನ್ನೋಕ್ಕಿಂತ ಇದೆಲ್ಲ ಒಂದು ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದೆಲ್ಲ ನನ್ನ ಮಗಂದು ಫಸ್ಟ್ ಆಸ್ಕೆ ಅಂತ ಹೇಳೋದು ಅಥವಾ ಫಸ್ಟು ಒಂದು ಯೂನಿಫಾರ್ಮು ಫಸ್ಟ್ ಬ್ಯಾಗು ಆ ಥರದ್ದು ನನಗದೊಂದು ಇದೆ. ಮೊದಲಿಂದ ನಾನು ಒಂದು ಏನು ವಸ್ತುಗಳು ನಾನು ಫಸ್ಟ್ ಅವನಿಗೆ ಕೊಡಿಸಿದ್ದು ಫಸ್ಟ್ ತೊಗೊಂಡಿದ್ದು ಆ ಥರದ್ದೆಲ್ಲ ಇರೋದನ್ನೆಲ್ಲ ನಾನು ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಫಸ್ಟ್ ಬೆಡ್ ಅದು, ಅದನ್ನು ಅಷ್ಟೇ ಕ್ಲೀನ್ ಮಾಡೋವಾಗ ಸಿಕ್ತು, ಹಾಗಾಗಿ ಮಗಂಗೆ ತೋರಿಸ್ತಾ ಇದ್ದೆ ಅದು. ಮತ್ತು ಅವನು ಸ್ಕೂಲಿಗೆ ಹೋಗೋವಾಗ ಫಸ್ಟ್ ಸ್ಕೂಲಿಗೆ ಹೋದ್ನಲ್ಲ ಅಂದರೆ ಸ್ಕೂಲವರು ಬೇರೆ ಬ್ಯಾಗ್ ಕೊಟ್ಟಿದ್ರು, ಬಟ್ ಅವನಿಗೆ ನಾನು ಜಾಯಿನ್ ಮಾಡಿದಾಗ ಕೊಡಿಸಿದಂಥ ಫಸ್ಟು ಬ್ಯಾಗ್ ಇದು, ಸ್ಕೂಲ್ ಬ್ಯಾಗು. ಅವನಿಗೆ ಅವಾಗೆಲ್ಲ ಸ್ಪೈಡರ್ಮನ್ ಆ ಥರದ್ದೆಲ್ಲ ತುಂಬ ಇಷ್ಟ ಇತ್ತು, ಚೋಟೋ ಭೀಮ ಆ ಥರದ್ದೆಲ್ಲ ಮಕ್ಕಳು ಅವಾಗೆಲ್ಲ ತುಂಬ ಇಷ್ಟಪಡ್ತಿದ್ರಲ್ಲ, ಇವಾಗಿನ ಮಕ್ಕಳು ಬಿಡಿ, ಬಟ್ ಆವಾಗಿಂದೆಲ್ಲ ನನ್ನ ಮಗ ಎಲ್ಲ ಇದೆಲ್ಲ ಇಷ್ಟಪಡ್ತಿದ್ದೆ. ಹಾಗಾಗಿ ಫಸ್ಟು ಲಂಚ್ ಬ್ಯಾಗು ಫಸ್ಟು ಸ್ಕೂಲ್ ಬ್ಯಾಗ್ ಅವನು, ಅದನ್ನು ಇಟ್ಟಿದ್ದೀನಿ. ಅವನು ಯೂನಿಫಾರ್ಮು ಇದೆ, ಸ್ವೆಟರು ಇದೆ, ಶೂಸು ಇಟ್ಕೊಂಡಿದ್ದೆ. ಬಟ್ ಶೂಸು ಮನೆ ಶಿಫ್ಟ್ ಮಾಡೋವಾಗ ಚೆನ್ನಾಗಿತ್ತು, ಯಾರಾದರೂ ಯೂಸ್ ಮಾಡ್ಕೊತಾರೆ ಅಂತ ಕೊಟ್ಟೆ ನಾನು. ಇದು ಅವನು ಅಬಾಕಸ್ ಅಂದರೆ ನಾನೇನು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ ಆ ಬ್ರೈನ ಬ್ರೈನ್ಗೆ ಅವನು ಫಸ್ಟ್ ಜಾಯಿನ್ ಆದಾಗ ಅವನಿಗೆ ಕೊಟ್ಟಿದ್ದಂಥ ಬ್ಯಾಗು ಅದು ಇದೆ. ಹಾಗಾಗಿ ಅದೆಲ್ಲ ಒಂದು ಏನು ಬ್ಯಾಗಲ್ಲಿ ಹಾಕಿಟ್ಟಿದ್ದೆ ಅದೆಲ್ಲ ಸಿಕ್ತು ನೋಡಿ. ಅಲ್ಲಿಂದ ಆದಮೇಲೆ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಮಕ್ಕಳು ಎಷ್ಟು ಬೇಗ ದೊಡ್ಡರಾಗ್ತಾರೆ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇದೇನಂತ ಹೇಳ್ತೀರಾ, ಜಿಮ್ ಐಟಮ್ ಇದು.
ಏನಂದರೆ ಇವಾಗ ಮಗ ಏನಾಗುತ್ತೆ, ಸ್ವಲ್ಪ ದೊಡ್ಡವನಾಗಿದ್ದಾನೆ, ಅವನಿಗೆ ಸ್ವಲ್ಪ ಬಾಡಿ ಫಿಟ್ನೆಸ್ಸು. ನನ್ನ ಹಸ್ಬೆಂಡ್ ಯಾವಾಗಲೂ ಯೋಗ ಮಾಡ್ತಿರ್ತಾರೆ, ಮತ್ತು ಡಂಬಲ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಮತ್ತು ಮ್ಯಾಟ್ ಎಲ್ಲ ಯೂಸ್ ಮಾಡಿ ಅಂದರೆ ಅವರು ಯೋಗ ಎಲ್ಲ ಮಾಡೋವಾಗ ಇವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಯೋಗ ಎಕ್ಸಸೈಸ್ ಇದೆಲ್ಲ ಮಾಡ್ತಾನೆ ಇವನು. ಹಾಗಾಗಿ ಇವನಿಗೆ ಮನೆಯಲ್ಲೇ ಒಂದು ಸ್ವಲ್ಪ ಜಿಮ್ ಎಕ್ವಿಪ್ಮೆಂಟ್ಸ್ ಬೇಕಿತ್ತು ಅಂತೇಳಿ ತರಿಸ್ಕೊಂಡಿದ್ದಾನೆ ಅವನೇ. ನನಗೆ ಆರ್ಡ್ರ್ ಮಾಡಿದ್ದು ಗೊತ್ತಿಲ್ಲ, ಬಟ್ ಬಂದಾಗ ಗೊತ್ತಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟ್ಸ್ ಕೊಡಬೇಕಲ್ವ. ಹಾಗಾಗಿ ಅವನೇ ಅನ್ಪ್ಯಾಕ್ ಮಾಡಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅನ್ಪ್ಯಾಕ್ ಮಾಡ್ತಾ ಇದ್ದಾನೆ, ನೋಡ್ತಿರ್ಬೋದು. ಬೇಕಾಗಿರೋ ಸ್ವಲ್ಪ ಚಿಕ್ಕ ಮಟ್ಟದ್ದು ಜಿಮ್ ಐಟಮ್ ಅಂತಲೇ ಹೇಳ್ಬೋದು. ಇದ್ರದ್ದು ಫುಲ್ಲು ವರ್ತ್ ಬಂದುಬಿಟ್ಟು 1500 ಏನೋ ಆಯಿತು ಅನ್ಸುತ್ತೆ, 1.5 ಸಾವಿರ ಇರಬೇಕು, ಅದಷ್ಟು ಆಯಿತು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡಿ ತೊಗೊಳ್ಳಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಮತ್ತು ಮನೆಯಲ್ಲಿ ಹೆಣ್ಮಕ್ಕಳು ಅಥವಾ ಮಕ್ಕಳು ಯಾರಂದ್ರೂ ಮನೆಗೆ ಮಟ್ಟಿಗೆ ಸಾಕಾಗತ್ತೆ, ಇದು ಆರಾಮಾಗಿ ಯೂಸ್ ಮಾಡ್ಬೋದು. ಸಿಂಪಲ್ ಎಕ್ಸಸೈಸಸ್ಸು ವರ್ಕೌಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿರೋವಂಥದ್ದು. ಇದೆಲ್ಲ ನಾನು ಹಾಕೋಣ ಅಂತಂದರೆ ಅವನು ಬೇಡ ಅಂತ ಹೇಳ್ದೆ, ಹಾಗಾಗಿ ಸ್ವಲ್ಪ ಅವನಿಗೆ ಬೇಡ ಫುಲ್ ಡೀಟೇಲ್ಸಾಗಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಇದಷ್ಟನ್ನೇ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಅವನು ಆಗಲೇ ಸೆಟ್ ಮಾಡಿ ಆಗಲೇ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದಾಯಿತು. ಅವನು ಹಸ್ಬೆಂಡ್ಗೆ ಹೇಳ್ಕೊಡ್ತಿರ್ತಾನೆ, ಇದನ್ನು ಈ ರೀತಿ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗಲ್ಲ ಅಂತ ಹೇಳ್ಕೊಡ್ತಿರ್ತಾನೆ. ಹಾಗಾಗಿ ಮಕ್ಕಳು ಎಷ್ಟು ಬೇಗ ದೊಡ್ಡರಾಗ್ತಾರೆ ಅಂತ ಅದು ಬಂದಿರುತ್ತೆ ಅಲ್ವಾ. ನೋಡಿ, ಎಲ್ಲ ತುಂಬ ಚೆನ್ನಾಗಿ ಸೆಕ್ಯೂರ್ ಪ್ಯಾಕಲ್ಲಿ ಬಂದಿರೋವಂಥದ್ದು. ಇದು ಬಂದು ಒಂದು ಏನು ಹೋಮ್ ಅಪ್ಲೈಯನ್ಸಸ್ ಅಂತ ತೊಗೊಂಬಂದಿರೋಂಥ ಒಂದು ಏನು ಕೊಕೊನಟ್ ಗ್ರೇಟರ್ ಅಂತಲೇ ಹೇಳ್ಬೋದು. ತುಂಬ ಯೂಸ್ ಆಗಿರೋವಂಥದ್ದು ಅಂದರೆ ಇವಾಗ ನಾನು ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳೋವಾಗ ಬೇಕಾಗಿರೋಂಥ ಒಂದು ಗ್ರೇಟರು ಕೊಕೊನಟ್ದು. ಇದನ್ನು ಆಲ್ರೆಡಿ ಯೂಸ್ ಮಾಡಿರೋವಂಥದ್ದು. ಇದನ್ನು ನಿಮ್ಮ ಹತ್ರ ಇವಾಗ ಏನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಒಂದು ತೊಗೊಂಡೆ, ಮತ್ತು ನನ್ನ ತಂಗಿ ಒಂದು ತೊಗೊಂಡಿದ್ದಾಳೆ. ಅದು ಏನು ಸಿಂಪಲಾಗಿ ಬೇಕಾಗಿ ಕ್ವಿಕ್ಕಾಗಿ ಗ್ರೇಟ್ ಮಾಡ್ಕೊಳೋದಕ್ಕೆ ಈಸಿ ಆಗಲಿ ಅಂತೇಳಿ ತೊಗೊಂಡಿರೋವಂಥದ್ದು. ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕೌಂಟರ್ ಟಾಪಲ್ಲಿ ನಾವು ಇಟ್ಕೊಂಡು ಅದನ್ನು ಸ್ವಲ್ಪ ಕೆಳಗೆ ಒಂದು ಇದಿರುತ್ತೆ, ಅದನ್ನು ಫಿಕ್ಸ್ ಮಾಡಿಕೊಂಡು ಟೈಟ್ ಮಾಡಿಕೊಂಡ್ರೆ ಆರಾಮಾಗಿ ಗ್ರೇಟ್ ಮಾಡ್ಕೋಬೋದು. ಏನು ತೆಂಗಿನ ತುರಿ ಇರುತ್ತೆ, ಅದನ್ನು ಗ್ರೇಟ್ ಮಾಡ್ಕೋಬೋದು. ಈಸಿ ಮೆಥಡ್. ಮತ್ತು ಏನಾಗುತ್ತೆ, ಕ್ವಿಕ್ಕಾಗಿ ಆಗಬೇಕಲ್ಲ, ಮಾರ್ನಿಂಗು ತುಂಬ ಬ್ಯುಸಿ ಇರ್ತೀವಿ, ಅದ್ರ ಮಧ್ಯೆ ನಮಗೆ ಅದು ಒಂದು ಲಾಂಗ್ ಪ್ರೊಸೆಸ್ ಅಂತಲೇ ಅನಿಸುತ್ತೆ. ಕ್ಲೀನಿಂಗೇ ಆಗಲಿ ಯಾವುದೇ ಆಗಲಿ, ಈ ಥರದ ಸ್ಮಾಲ್ ಐಟಮ್ ತುಂಬ ಯೂನಿಕ್ ಆಗಿರೋವಂಥದ್ದು ಮತ್ತು ಯೂಸ್ಫುಲ್ ಆಗಿರೋವಂಥದ್ದು. ವರ್ಕಿಂಗ್ ವುಮೆನ್ ಇರ್ತಾರೆ ಅಲ್ವಾ, ಅವ್ರಿಗಂತೂ ಇದು ತುಂಬ ಯೂಸ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ನನ್ನ ತಂಗಿ ಅವಳು ಆದಷ್ಟು ಏನು ವರ್ಕ್ನ ಈಸಿ ಮಾಡ್ಕೊಳೋದಕ್ಕೆ ಅವಳಿಗೆ ಟೈಮ್ ಸಾಕಾಗೋದಿಲ್ಲ, ಹಾಗಾಗಿ ಅವಳು ಆದಷ್ಟು ಟೈಮೆಲ್ಲ ಏನು ಶೆಡ್ಯೂಲ್ ಮಾಡ್ಕೋತಾ ಇರ್ತಾಳೆ. ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ಕೆಲಸಗಳನ್ನ, ಮತ್ತು ಅವಳು ಬೇಕಾಗಿರೋಂಥ ತುಂಬ ಯೂಸ್ ಆಗಿರೋಂಥದ್ದು ಐಟಮ್ಸ್ ಎಲ್ಲ ತೊಗೊಂಡಾಗ ಅವಳು ವಿಡಿಯೋ ಶೇರ್ ಮಾಡ್ತಿರ್ತಾಳೆ. ಹಾಗಾಗಿ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ನಾನು ಬಿಫೋರೇ ನಾನು ತೊಗೊಂಡಿದ್ದೆ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ತಂಗಿ ತೊಗೊಂಡಿರೋವಂಥದ್ದು, ತುಂಬ ಚೆನ್ನಾಗಿದೆ, ಇದು ಯುನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮತ್ತು ಯೂಸ್ಫುಲ್ ಆಗಿರೋಂಥ ಪ್ರಾಡಕ್ಟ್ ಇದು. ಈವನ್ ಗಂಡು ಮಕ್ಕಳು ಆರಾಮಾಗಿ ಇದನ್ನು ಗ್ರೇಟ್ ಮಾಡ್ಕೋಬೋದು. ಇವಾಗ ಮಕ್ಕಳು ಅಥವಾ ಹಸ್ಬೆಂಡು ಏನು ಮನೆಯಲ್ಲಿ ಅಥವಾ ಕಿಚನಲ್ಲಿ ಬಂದು ಹೆಲ್ಪ್ ಮಾಡ್ತೀವಿ ಅಂತ ಏನಾದರೂ ಅವರು ಇಂಟ್ರೆಸ್ಟ್ ತೋರಿಸಿದ್ರೆ ಈ ಥರದ್ದೆಲ್ಲ ಸಣ್ಣ ಸಣ್ಣ ಕೆಲಸ ಕೊಟ್ಟಾಗ ಅವ್ರಿಗೂ ಒಂದು ಖುಷಿ ಸಿಗುತ್ತೆ, ಮತ್ತು ಈಸಿ ಎಲ್ಲ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರೂ ಬ್ಯುಸಿಯಾಗಿಡ್ಬೋದು, ಬ್ಯುಸಿ ಇನ್ನಕ್ಕಿನ್ನ ನಮ್ಮ ಕೆಲಸಗಳಲ್ಲಿ ಅವ್ರನ್ನು ಇನ್ವಾಲ್ವ್ ಮಾಡ್ಕೋಬೋದು ಅಲ್ವಾ. ಹಾಗಾಗಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಏನು ಕೌಂಟರ್ ಟಾಪ್ಗೆ. ಅದನ್ನು ಟೈಟ್ ಮಾಡಿದಾಗ ಅದು ಅಲ್ಲಾಡೋದಿಲ್ಲ, ಆಗ ಆರಾಮಾಗಿ ಅದನ್ನು ಗ್ರೇಟ್ ಮಾಡ್ಕೋಬೋದು. ನೋಡಿ, ಡೆಮೋ ತೋರಿಸ್ತಾ ಇರೋದು. ಆಲ್ರೆಡಿ ಯೂಸ್ ಮಾಡಿದ್ಲು ಅವಳು ಕಿಚನ್, ಅಂದರೆ ಬೇಕು ನಿಮಗೆ ಯಾವುದೇ ಕಿಚನ್ ಐಟಮ್ ಬಂದ ತಕ್ಷಣ, ಯಾವುದೇ ಕಿಚನ್ ಐಟಮ್ ಬಂದ ತಕ್ಷಣ ನಾವು ಯಾವುದನ್ನು ಹಂಗೆ ಇಡಲ್ಲ ಅಲ್ವಾ, ಅದನ್ನು ಯೂಸ್ ಮಾಡೇ ಮಾಡ್ತೀವಿ. ಹಾಗಾಗಿ ಆಲ್ರೆಡಿ ಯೂಸ್ ಮಾಡಿದ್ದಾಳೆ, ನೋಡ್ತಾ ಇರ್ಬೋದು. ತುರಿಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಕ್ವಿಕ್ಕಾಗಿ ಆರಾಮಾಗಿ ನಾವು ಅದನ್ನು ಗ್ರೇಟ್ ಮಾಡ್ಕೋಬೋದು. ಇದು ಒಂದು ಯೂಸ್ಫುಲ್ ಆಗಿರೋಂಥ ಒಂದು ಪ್ರಾಡಕ್ಟ್ ಅಂತಲೇ. ಮೊದಲಾಗಿದ್ರೆ ಕೆಲವೊಂದು ಐಟಮ್ಸ್ ಏನಾಗ್ತಿತ್ತು, ಆನ್ಲೈನಲ್ಲೇ ಸಿಗುತ್ತೆ ಅಥವಾ ಲೋಕಲ್ ಶಾಪಲ್ಲೇ ಸಿಗುತ್ತೆ ಅಂತ ಒಂದು ಇದಿತ್ತು. ಬಟ್ ಇವಾಗ ಎಲ್ಲದೂ ನಮಗೆ ಬೇಕಾಗಿದ್ದ ತಕ್ಷಣ ಸಿಗೋಂಗಿದೆ. ಲೋಕಲ್ ಶಾಪಲ್ಲೂ ಅಷ್ಟೇ ತುಂಬ ಅಡ್ವಾನ್ಸ್ ಆಗಿರೋಂಥ ಐಟಮ್ಸ್ ಎಲ್ಲ ತರಿಸ್ತಾರೆ. ಅಂದರೆ ಇದೆಲ್ಲ ನೋಡಿ, ಇದು ಸಂಡೇ ಅಂದರೆ ಸ್ಯಾಟರ್ಡೇ ನೈಟು ತುಂಬ ಮಳೆ ಇತ್ತು, ನಮ್ಮ ಬಟ್ಟೆಗಳೆಲ್ಲ ಈ ಕಡೆ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಏನು ಸಂಡೇ ಮಾರ್ನಿಂಗು ಅದನ್ನೆಲ್ಲ ಹರಡೋದಕ್ಕೆ ಅಂತ ಹೊರಗೆ ಬಂದೆ. ತಿಂಡಿ ಎಲ್ಲ ಆಯಿತು, ಹಸ್ಬೆಂಡು ಹೋಗಾಯಿತು, ಮತ್ತು ಮಗ ಇನ್ನು ಎದ್ದಿಲ್ಲ, ಅವನಿಗೆ ಲೇಟಾಗಿ ಹೇಳ್ಸೋಣ ಅಂತೇಳ್ಬಿಟ್ಟು ನಾನು ಎದ್ದಳಿಸಿಲ್ಲ. ಯಾಕಂದರೆ ನೈಟು ಸ್ವಲ್ಪ ತುಂಬ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ, ಹಾಗಾಗಿ ಮಾಡಲಿ ಎದ್ದಳಿಸಿಲ್ಲ ಅವನಿಗೆ. ಇವಾಗ ಎದ್ದೊಂತಾನೆ, ಟೈಮ್ ಬಂದುಬಿಟ್ಟು 8:30 ಆಗಿದೆ.
ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನನ್ನ ಕೆಲಸ ಇದೆ. ಇವತ್ತು ಹಸ್ಬೆಂಡ್ದು ಬರ್ಡೇ ಇರೋದ್ರಿಂದ ಏನು ನಾವೇನು ಜೋರಾಗೇನು ಸೆಲೆಬ್ರೇಟ್ ಮಾಡಲ್ಲ, ಹಸ್ಬೆಂಡ್ ಬರ್ಡೇ ಇತ್ತು ಹಾಗಾಗಿ ಇವತ್ತು ಎಡಿಯವ್ರಿಗೆ ಹೋಗ್ಬರೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದೀನಿ. ಬೇಗ ಕ್ವಿಕ್ಕಾಗಿ ಕೆಲಸ ಮಾಡ್ಕೊಳ ಅಂತ. ಸಂಡೆ ಇವತ್ತು ಕ್ಲಾಸ್ ತೊಗೊಂಡಿಲ್ಲ, ಯಾಕಂದರೆ ಯೂಶ್ವಲಿ ಇವಾಗ ಸಂಡೇ ಏನಾಗುತ್ತೆ ಪ್ರೋಗ್ರಾಮ್ಸ್ ಇರುತ್ತೆ ತುಂಬ, ಮದುವೆಗಳು ಅಥವಾ ಯಾವುದಾದ್ರು ಒಂದು ಫಂಕ್ಷನ್ ಇದ್ದೇ ಇರುತ್ತೆ, ಗೆಟ್ ಟುಗೆದರ್ ಆ ಥರದ್ದೆಲ್ಲ ಫಂಕ್ಷನ್ಸ್ ಇರುತ್ತೆ. ಹಾಗಾಗಿ ಸಂಡೇ ಇವಾಗೇನು ಸ್ಕೂಲ್ ಹಾಲಿಡೇಸ್ ಇದ್ದಾಗ ಸಂಡೇ ಕ್ಲಾಸ್ ತೊಗೊಳೋದಿಲ್ಲ, ಸೊ ದಟ್ ಸ್ವಲ್ಪ ಒಂದು ಔಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು ನಾನು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಮಗ ಬರಲಿಲ್ಲ, ಅವರು ಮಧ್ಯಾಹ್ನ ಊಟ ಮುಗಿಸ್ಕೊಂಡು 1:30 ಆಗಿತ್ತು ನಾವು ಹೊರಟಾಗ. ತುಂಬ ಬಿಸಿಲಿತ್ತು, ಇವಾಗ ಸಮ್ಮರ್ ಅಂತ ಹೇಳಿದ್ರೆ ಹೆಂಗೆ ಅಂದರೆ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಏನಾದ್ರು ಹೊರಗೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ಬಿಸಿಲು ತಡೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಒಂಥರ ತುಂಬ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಕನ್ವೀನಿಯಂಟ್ ಎಲ್ಲ ನೋಡಿಕೊಂಡು ನಾವು ಟೆಂಪಲ್ ವಿಸಿಟ್ ಅಥವಾ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂದರೆ ಅದೆಲ್ಲ ಮ್ಯಾಟರ್ ಆಗಲ್ಲ ಅಂತ ಅಂದ್ಕೊತೀನಿ. ಟೆಂಪಲಿಂದು ಒಂದು ಸಣ್ಣದು ಪಿಕ್ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ತುಂಬ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಒಂದು ಹಿಂದೂ ದೇವಸ್ಥಾನ ಅಂತ ಹೇಳಬೇಕು, ಯಾಕಂದರೆ ಇಲ್ಲಿ ಸಂಡೇ ಒಂದು ವಿಸಿಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ತುಂಬ ಟೂರಿಸ್ಟ್ ಪ್ಲೇಸಸ್ಸು ಇನ್ಕ್ಲೂಡ್ ಆಗಿರುತ್ತಲ್ಲ, ಅದೇ ಥರ ಇದು ಒಂದು ತುಂಬ ಟೂರಿಸ್ಟ್ ಎಲ್ಲ ಬರ್ತಿರ್ತಾರೆ. ತುಂಬ ಚೆನ್ನಾಗಿದೆ ಟೆಂಪಲ್, ದೊಡ್ಡದಾಗೂ ಇದೆ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಹಾರ್ಸ್ ರೈಡಿಂಗ್ ಎಲ್ಲ ಇರುತ್ತೆ, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ, ಹಾಗಾಗಿ ಹಾರ್ಸ್ ರೈಡಿಂಗ್ ಎಲ್ಲ ಇತ್ತು. ಮತ್ತು ಇಲ್ಲಿ ಒಂದು ಇನ್ನೊಂದು ಪ್ರತೀತಿ ಏನಿದೆ ಅಂತ ಹೇಳಿದ್ರೆ, ಎಡಿಯೂರಲ್ಲಿ ನಮ್ಮ ಬಾಡಿಲಿರೋಂಥ ಏನಾದರೂ ಒಂದು ಗಂಟುಗಳು ಅಥವಾ ಏನಾದರೂ ಒಂದು ಪೇಯ್ನ್ ಅಥವಾ ಏನಾದರೂ ಒಂದು ಮನೇಲಿ ಏನಾದರೂ ಒಂಥರ ದೋಷ ಇದ್ದಾಗ ಅಥವಾ ಗಂಡ ಹೆಂಡತಿ ಮಧ್ಯೆ ಏನಾದರೂ ಜಗಳ ಆ ಥರದ್ದಿದ್ದಾಗ ಅಥವಾ ಏನಾದರೂ ಕೆಟ್ಟ ದೃಷ್ಟಿ ತಾಗಿದೆ ಅನ್ನೋ ಥರ ಆ ಥರದ್ದೆಲ್ಲ ಇದ್ದಾಗ ಇಲ್ಲಿ ಕೆಲವೊಂದು ಹರಕೆಗಳಿರುತ್ತೆ, ಅದನ್ನೆಲ್ಲ ನಾವು ಏನು ಮನೇಲೇ ಕೂತ್ಕೊಂಡು ನಾವು ಹರಕೆ ಮಾಡ್ಕೋಬೋದು. ಅದೆಲ್ಲ ನಮಗೆ ಕ್ಲಿಯರ್ ಆದಮೇಲೆ ಇಲ್ಲಿ ಬಂದು ಒಪ್ಪಿಸ್ಬೋದು. ಅಂದರೆ ಇವಾಗ ಬಾಡಿಲಿ ಏನಾದರೂ ಪೇಯ್ನ್ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಏನು ಸಿಲ್ವರ್ ಪ್ಲೇಟಲ್ಲಿ ಆ ಥರದ್ದು ಬಾಡಿದು ಅಂದರೆ ಏನು ಯಾವ ಪಾರ್ಟ್ ಅಂದರೆ ಕಾಲು ನೋವು, ಕೈ ನೋವು ಅಥವಾ ಕಿವಿ ನೋವು ಆ ಥರದ್ದಿರುತ್ತೆ ಅಲ್ವಾ, ಆ ಥರದ್ದೆಲ್ಲ ಚಿತ್ರ ಇರೋವಂಥ ಒಂದು ಸಿಲ್ವರ್ ಪ್ಲೇಟ್ ಸಿಗುತ್ತೆ, ಅದನ್ನು ತೊಗೊಂಡು ನಾವು ಕಾಣಿಕೆ ಹುಂಡಿ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ರೆ ಆಯಿತು. ತುಂಬ ಏನು 15 ರುಪೀಸ್ ಇರುತ್ತೆ ಒಂದು ಪ್ಲೇಟ್, ಹಾಗಾಗಿ 15 ರುಪೀಸ್ ಅದನ್ನು ತೊಗೊಂಡ್ಬಿಟ್ಟು ಅಲ್ಲಿ ಹಾಕಿದ್ರೆ ಆಯಿತು, ಅದು ನಮಗೆ ವಾಸಿ ಆದಮೇಲೆ. ಇದು ಒಂದು ನಂಬಿಕೆ ಅನ್ನೋಕ್ಕಿಂತ ಇದು ಒಂದು ಪ್ರೂವ್ ಆಗಿದೆ. ಮನೆಗೆ ಬರೋಷ್ಟೊತ್ತಿಗೆ 5:30 ಆಗಿತ್ತು. ಮಗಂಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿ ಅದು ಆದಮೇಲೆ ನೈಟ್ ಅಡುಗೆ ಎಲ್ಲ ಮಾಡೋದಿತ್ತು. ಹಾಗಾಗಿ ಇವತ್ತಿಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಬರ್ಡೇ ಅಂದರೆ ಹಸ್ಬೆಂಡ್ ಬರ್ಡೇ ಅಥವಾ ನನ್ನ ಬರ್ಡೇ ಅಥವಾ ಇವಾಗ ಮಗನೂ ಅಷ್ಟೇ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳೋಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಹಾಗಾಗಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಇರಲ್ಲ, ಟೆಂಪಲ್ ವಿಸಿಟ್ ಅಂತೂ ಇದ್ದೇ ಇರುತ್ತೆ. ಈ ಸಲ ಇಡಿಯೂರಿಗೆ ಹೋಗಿದ್ವಿ, ಹಾಗಾಗಿ ಇದೊಂದು ಶಾರ್ಟ್ ಒಂದು ಡ್ರೈವ್ ಅಂತಲೇ ಹೇಳ್ಬೋದು. ಮತ್ತು ಮನೆಗೆ ಬಂದು ಎಲ್ಲ ಕೆಲಸಗಳೆಲ್ಲ ಇತ್ತು, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮತ್ತು ಎಂಡ್ ಮಾಡೋದಕ್ಕೂ ಆಗಲಿಲ್ಲ. ವಾಯ್ಸ್ ಓವರ್ ನಾನು ಇದನ್ನು ಟ್ಯೂಸ್ಡೇ ಕೊಡ್ತಿರೋವಂಥದ್ದು. ಹೋಪ್ಫುಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.